ಹೊರಗಡೆ ಹೋಗಿದ್ದಾನೆ. ಎಲ್ಲಿ ಹರ್ಷ? ಎಲ್ಲಿ? ಯಾರೋ ನೀವೆಲ್ಲ? ಹರ್ಷ ಇಲ್ಲಿ ಗೊತ್ತಿಲ್ಲ. ಏಯ್, ಯಾರ ನೀವೆಲ್ಲ? ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷನ್ ಕರಿ, ಅವನಿನ್ನೂ ಬಂದಿಲ್ಲ. ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದೂ ಇಲ್ಲ. ಒಂದು ಹುಡುಗಿ ಲೇಟಾಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟಾಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ ತಮ್ಮ ಅಂತೋನಲ್ಲ. ಇನ್ನೇನು? ನನ್ನ ಮಗಳಂತವಳ? ಏಯ್, ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟ ಕಾಸೆ ಪಟ್ಟು ಹೋಗೋ ಗವರ್ಮೆಂಟ್ ಸ್ಕೂಲ್ನಲ್ಲಲ್ವೋ? ಕಾನ್ವೆಂಟ್, ಕಾನ್ವೆಂಟ್ ಅಲ್ಲಿ. ನೋಡಿ, ನೀವ್ ಆತ್ರ ಪಡ್ತಾ ಇದ್ರ, ನನ್ ಮಾತ್ ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ಟಾಕ್ರವನ್ನ ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನೀನು ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನ ಕರುಳ್ ಚುರುಕ್ ಅನ್ಬೇಕು. ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು. ಪಾರ್ಸ ಅವನಿಗೆ Oh, my God.